ನಾನು ರವಿ ಕುಮಾರ್. ನಮ್ಮ ಸಂಸ್ಥೆ ಹೆಸರು ಹರಿ ಆವನಿ ಟೆಕ್ನಾಲಜೀಸ್. ನಮ್ಮಲ್ಲಿ ಗೋಬರ್ ಗ್ಯಾಸ್ ಅನ್ನೋ ಪ್ಲಾಂಟ್ ಅನ್ನು ಹೊಸದಾಗಿ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಪ್ಪ ಅಂದರೆ ಮನೆಯಲ್ಲಿ ಸಿಗುವಂತಹ ಹಸಿ ತರಕಾರಿ ಹಣ್ಣು ಅಡಿಗೆ ಮಿಕ್ಕಿರೋದು ಅದರಿಂದ ನಾವು ಗ್ಯಾಸ್ ಅನ್ನು ತಯಾರು ಮಾಡಬಹುದು ಮತ್ತು ಗೊಬ್ಬರವನ್ನು ತಯಾರು ಮಾಡಬಹುದು. ಈಗ ನೋಡಿ ಇದು ನಮ್ಮನೆಯಲ್ಲಿ ಸಿಕ್ಕಿರುವಂಥ ಹಸಿ ಕಸ, ಇದನ್ನು ಇದು ರಿಯಾಕ್ಟರ್ ಅಂತ ಕರಿತೀವಿ. ಇದರಲ್ಲಿ ಕಸವನ್ನು ಹಾಕ್ತೀವಿ. ಹೀಗೆ ಹಸಿ ಕಸವನ್ನು ರಿಯಾಕ್ಟರ್ ಒಳಗಡೆ ಹಾಕಿ ಇದು ಮುಚ್ಚಲಾಗುತ್ತೆ. ಇದರಿಂದ ಸಿಗುವಂಥ ನೀರಿನ ಥರ ಸಿಗೋದು ಗೊಬ್ಬರ. ಇದನ್ನು ನಾವು ಗಿಡಗಳಿಗೆ ಹಾಕಬಹುದು ಮತ್ತು ಇಲ್ಲಿ ತುಂಬಿರೋವಂಥದ್ದು ಗ್ಯಾಸು. ಒಂದ್ಸಲ ತುಂಬಿದರೆ ಅರ್ಧ ಗಂಟೆ ಅಷ್ಟು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ನಾವು ಮಾಡ್ಕೋಬೋದು. ಮನೆಯಲ್ಲಿ 4-5 ಜನ ಇದ್ದಾಗ ಹಣ್ಣು ಮತ್ತು ತರಕಾರಿ ಮತ್ತು ಅನ್ನ ಮಿಕ್ಕದು 2 ಕೆಜಿ ಇರಬೇಕಂತ ಏನಿಲ್ಲ. ನಮ್ಮ ಸಿಸ್ಟಮಲ್ಲಿ ಮ್ಯಾಕ್ಸಿಮಮ್ 2 ಕೆಜಿ ಹಾಕ್ಬೋದು, ಅದು ಬಿಟ್ಟರೆ 1 ಕೆಜಿ 1/2 ಕೆಜಿ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕ್ಬೋದು. ನಾವು ಎಷ್ಟು ಹಾಕ್ತೀವೋ ಅಷ್ಟು ತಕ್ಕಂತೆ ಅದ್ರ ತಕ್ಕಂತೆ ಗ್ಯಾಸು ಉತ್ಪನ್ನ ಆಗುತ್ತೆ. ಮತ್ತು ಇದು ನಮ್ಮ ಬಯೋಗ್ಯಾಸ್ ಸ್ಟೋವ್. ಇದು ನಮ್ಮ ಎಲ್ ಪಿ ಜಿ ಹೇಗೆ ನಾವು ಅಲ್ಲಿ ಕೆಲಸ ಮಾಡ್ತೀವೋ ಅದೇ ರೀತಿಯಲ್ಲಿ ಇದು ಕೂಡ ನಮಗೆ ಕೆಲಸ ಮಾಡುತ್ತೆ. ಎಲ್ ಪಿ ಜಿ ಸಿಲಿಂಡರ್ ನಾವು ಬಳಕೆ ಮಾಡ್ತಾ ಇದ್ದಾಗ ಒಂದು ತಿಂಗಳು ಮಾತ್ರ ಬರ್ತಾ ಇತ್ತು 14 ಕೆಜಿ ಸಿಲಿಂಡರ್. ಈ ಗ್ಯಾಸ್ ತಗೊಂಡ್ಮೇಲೆ ನಮಗೆ 1.5 ತಿಂಗಳು ಎಲ್ ಪಿ ಜಿ ಸಿಲಿಂಡರ್ ಬರ್ತಾ ಇದೆ. ಅಂದರೆ ಹೆಚ್ಚು ಕಡಿಮೆ 15 ದಿವಸ ನಾವು ಗ್ಯಾಸನ್ನು ಕೊಂಡ್ಕೊಳ್ಳೋದನ್ನು ಮುಂದೂಡಿದ್ದೀವಿ. ನೀವು ಕೂಡ ನನ್ನೊಂದಿಗೆ ಕೈ ಜೋಡಿಸ್ತೀರಿ ಎಂದು ನಂಬಿದ್ದೆ. ಧನ್ಯವಾದಗಳು.